ಬೆಂಗಳೂರು ಮಹಾನಗರ ಇವರು ಆಯೋಜಿಸಿರುವ ಈ ಬಹಳ ಮಹತ್ವದ ಮತ್ತು ಪವಿತ್ರವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮೌಲಾನಾ ಖಲೀಲುರ್ ರೆಹಮಾನ್ ಸಜ್ಜಾದ್ ನೂಮಾನಿ ಸಾಹೇಬ್ರವರೇ, ನನ್ನೊಂದಿಗೆ ಅತಿಥಿಗಳಾಗಿ ಬಂದಿರುವ ಪ್ರೊಫೆಸರ್ ಎಂ ಇ ರಾಜೇಗೌಡ ಅವರೇ, ಡಾಕ್ಟರ್ ವೇಣುಗೋಪಾಲ್ ಕೆ ಆರ್ ಅವರೇ, ಜನಾಬ್ ಅಕ್ಬರ್ ಅಲಿ ಅವರೇ, ಡಾಕ್ಟರ್ ಬೆಳಗಾಮಿ ಮೊಹಮ್ಮದ್ ಸಾದ್ರ ಅವರೇ, ಮತ್ತು ಇಲ್ಲೆಲ್ಲ ಇಲ್ಲಿ ನೆರೆದಿರುವಂಥ ಆಧ್ಯಾತ್ಮ ಚಿಂತಕರೇ, ನವಾಜ್ ಅವರು ನನ್ನನ್ನು ಯಾವ ದೃಷ್ಟಿಯಿಂದ ಇಲ್ಲಿಗೆ ಆಹ್ವಾನಿಸಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ಅಂದರೆ ಹೇಳಿ ಕೇಳಿ ನಾನು ಬೌದ್ಧ, ಬೌದ್ಧರಿಗೆ ದೇವರಿಲ್ಲ ಅಂತ ಗೊತ್ತಿದೆ ನಿಮಗೆ. ನಮಗೆ ಪ್ರವಾದಿ ಒಬ್ಬರೇ, ನಾವು ಅವ್ರನ್ನ ಪ್ರವಾದಿ ಅಂತ ಕರೆಯೋದಾದರೆ ಬಹುಶಃ ಬೌದ್ಧರನ್ನು ಅಗ್ನೇಯತಾವಾದಿಗಳು ಅಂತ ಕರೀತಾರೆ, ಆಗ್ನೋಸ್ಟಿಕ್ಸ್ ಅಂತ. ಸೊ ದೇವರನ್ನು ಆತ್ಯಂತಿಕವಾಗಿ ನಂಬುವಂಥ ಇಸ್ಲಾಮಿನ ಅನುಯಾಯಿಗಳ ಮಧ್ಯೆ ಒಬ್ಬ ಬೌದ್ಧ ನಿಂತ್ಕೊಂಡು ಹೇಗೆ ಮಾತಾಡ್ಬೋದು ಅಂತ ನನಗೆ ಸ್ವಲ್ಪ ಅಳುಕು ಉಂಟಾಗ್ತಾ ಇತ್ತು. ಆದರೆ ಆ ಒಳಗಿನ ತಿರುಳೇನಿದೆಯಲ್ಲ, ಈಗ ತಾನೇ ನಮ್ಮ ಜನಾಬ್ ಅಕ್ಬರ್ ಅಲಿ ಅವರು ಭಾಳ ಸುಂದರವಾಗಿ ಸುದೀರ್ಘವಾಗಿ ಇಸ್ಲಾಮನ್ನು ಕುರಿತು ಹೇಳಿದ್ರಲ್ಲ, ಈ ತಿರುಳು ಇದೆ. ಕೆಲವು ಧರ್ಮಗಳು ಎಲ್ಲ ಧರ್ಮಗಳಲ್ಲೂ ಒಂದೇ ರೀತಿ ಇವೆ ಅಂತ ನನಗನ್ಸೋದು. ಫಾರ್ ಸಮ್ ಟೈಮ್ ವಿಲ್ ಫರ್ಗೆಟ್ ದೇವರು ನಂತರ, ಯಾಕೆಂದರೆ ನಾವು ನೋಡಿಲ್ಲ ಮತ್ತು ಅದಕ್ಕೆ ಪ್ರಮಾಣ ಇಲ್ಲ. ಆದ್ದರಿಂದ ಬಿಟ್ಟು ಜೀವನ ಮಾಡುವ ವಿಧಾನ ಹೀಗಿರಬೇಕು ಅಂತ ಒಂದು ಧರ್ಮ ಹೇಳುತ್ತಲ್ಲ, ಅದು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಈಗ ಅವ್ರು ಹೇಳಿದ್ದೆಲ್ಲವೂ ಬೌದ್ಧ ಧರ್ಮದಲ್ಲೂ ಇದೆ, ಕ್ರೈಸ್ತ ಧರ್ಮದಲ್ಲೂ ಇದೆ, ಆದರೆ ಹಿಂದೂ ಧರ್ಮದಲ್ಲಿ ಇದೆ ಅಂತ ಹೇಳಲ್ಲ ನಾನು. ಅದೊಂದು ರೀತಿಯ ಅದು ವಿಚಿತ್ರವಾದ ಧರ್ಮ, ಅದು ಅದನ್ನು ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಕ್ರೈಸ್ತ ಧರ್ಮದಲ್ಲಿ ಇದೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು ಕ್ರಿಸ್ತ ತನ್ನ 13 ವರ್ಷಗಳು ಅನಾಮಿಕನಾಗಿದ್ದಾಗ ಅವನು ಕಾಶ್ಮೀರದಲ್ಲಿದ್ದ ಅಂತ. ಆವಾಗ ಅವನು ಬುದ್ಧಿಸ್ಟ್ ಮಾಂಕ್ ಆಗಿದ್ದ. ಹಾಗಾಗಿ ಪಾಶ್ಚಾತ್ಯ ವಿದ್ವಾಂಸರು ಪಾಲ್ ಕ್ಯಾರಸ್ ಅನ್ನುವ ವಿದ್ವಾಂಸರು ಹೇಳ್ತಾರೆ, ಬೌದ್ಧ ಮತ್ತು ಕ್ರೈಸ್ತ ಧರ್ಮಕ್ಕೆ ಸಮಾನತೆ ಇದೆ, ಬಹಳ ಅಂಶಗಳು ಒಂದೇ ಇವೆ ಅಂತ. ಸೊ ಇಸ್ಲಾಮ್ಗೆ ಹೇಗೆ ಸಂಬಂಧಪಡುತ್ತೆ ಅಂದರೆ, ಇದು ಕ್ರೈಸ್ತ ನಾವು ತಿಳ್ಕೊಂಡಿರೋದು ಓಲ್ಡ್ ಟೆಸ್ಟಮೆಂಟ್ ಅಥವಾ ಆಮೇಲೆ ಬಂದ ನ್ಯೂ ಟೆಸ್ಟಮೆಂಟಿಂದ ಅನೇಕ ಅಂಶಗಳು ಇಸ್ಲಾಂನಲ್ಲಿ ಇವೆ, ಕುರಾನಲ್ಲಿ ಇದೆ. ಬಹಳ ಒಳ್ಳೆಯ ಮಾತನ್ನು ಆಗಲೇ ಕುರಾನಲ್ಲಿ ಇರೋದನ್ನು ತಿಳಿಸಿದರು. ಧರ್ಮ ಪ್ರವಾದಿ ಅದು ಹುಟ್ಟುಹಾಕಿದ್ದಲ್ಲ, ಇದು ಅನಾದಿ ಕಾಲದಿಂದಲೂ ಇರುವ ಧರ್ಮ, ಇದು ಸತ್ಯ. ಅದು ಯಾವುದೇ ರೂಪದಲ್ಲಿರಲಿ ಧರ್ಮ ಇತ್ತು. ಆ ಬಂದ 100,000 ಚಿಲ್ಲರೆ ಪ್ರವಾದಿಗಳು ಯಾರ್ಯಾರು ಬಂದಿದ್ದರು ಅವರು ಒಂದಲ್ಲ ಒಂದು ರೂಪದಲ್ಲಿ ತಮ್ಮ ಧರ್ಮಗಳನ್ನು ಹೇಳ್ತಾ ಇದ್ದರು, ಒಳ್ಳೆಯದನ್ನು ಹೇಳ್ತಾ ಇದ್ದರು. ಸೊ ಇದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ. ನನಗೆ ಬಹಳ ಇಷ್ಟ ಆಗಿದ್ದು ಈ ಪಂಚವಿಧಿಗಳನ್ನು ಏನು ವಿಧಿಸಿದ್ದಾರಲ್ಲ ಇಸ್ಲಾಂನಲ್ಲಿ, ಅದು ಬೇರೆ ಬೇರೆ ರೂಪದಲ್ಲಿ ಎಲ್ಲ ಧರ್ಮಗಳು ಇವೆ, ಧರ್ಮಗಳಲ್ಲೂ ಇವೆ. ಇಲ್ಲಿ ಏನಿದೆ, ಏಕದೇವೋಪಾಸನೆ, ಒಂದು ಕಲೀಮಾ ಅಂತ ನೀವೇನು ಕರಿತೀರಿ, ಝಕಾತ್ ದಾನ, ಇನ್ನೊಂದು ಪ್ರಾರ್ಥನೆ ನಮಾಜ್, ಇನ್ನೊಂದು ಉಪವಾಸ, ಮತ್ತು ಅರ್ಹರು ಅಥವಾ ಶ್ರೀಮಂತರು ಹಜ್ ಪ್ರಯಾಣ ಮಾಡುವಂಥದ್ದು. ಈ 5 ವಿಧಿಗಳನ್ನು ವಿಧಿಸಿದ್ದಾರೆ. ಬಹಳ ಬಹಳ ಒಳ್ಳೆಯ ಸದ್ಗುಣಗಳು ಇವೆಲ್ಲ. ಆದರೆ ಬೇರೆ ಧರ್ಮಗಳಲ್ಲಿ, ಬೌದ್ಧ ಧರ್ಮದಲ್ಲಿ ಕೂಡ ಪಂಚಶೀಲಗಳು ಅಂತ ಇದೆ. ಅಲ್ಲಿ ಕೊಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಬೇರೆಯವರಿಂದ ಹಣವನ್ನು ಅನವಶ್ಯಕವಾಗಿ ಪಡಿಬಾರ್ದು, ಕಾಮದ ವಿಷಯದಲ್ಲಿ ಮಿಚ್ಚಾಚಾರ ಮಾಡಬಾರ್ದು, ಮತ್ತು ಸುರ ಮದ್ಯಪಾನಗಳನ್ನು ಮಾಡಬಾರ್ದು. ಈ ರೀತಿಯ ಪಂಚಶೀಲಗಳನ್ನು
ಕೊಟ್ಟಿದ್ದಾರೆ. ಅದೇ ಬಸವ ಧರ್ಮದಲ್ಲಿ ಕೂಡ ಇದೇ ರೀತಿ ಇದೆ. ಕೇಳಿರ್ಬೋದು ನೀವು, ಬಹಳ ಸೊಗಸಾದ ವಚನ ಹೊಂದಿದೆ, ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಇದು ಕೂಡ ಒಂದೇ ರೀತಿಯಲ್ಲಿ ಇವೆ ನೋಡಿ. ಅಂದರೆ ಧರ್ಮಗಳು ಹೇಳುವುದು ಮನುಷ್ಯನ ಬದುಕಿಗೆ ಸಹಾಯ ಆಗುವಂಥ, ಸನ್ಮಾರ್ಗವನ್ನು ತೋರಿಸುವಂಥ ಉತ್ತಮವಾದ ಮಾರ್ಗದರ್ಶನಗಳನ್ನು ಕೊಟ್ಟಿದೆ. ಈ ಮಾರ್ಗದರ್ಶನಗಳ ಮುಖ ಹಾಗೆ ನಡೆದರೆ ಜಗತ್ತು ಸುಂದರವಾಗುತ್ತೆ, ಜಗತ್ತು ಸುಖಮಯವಾಗುತ್ತೆ, ಶಾಂತಿಯುತವಾಗಿ ಇರೋಕ್ಕೆ ಜನಗಳು ಸಾಧ್ಯ. ಆದರೆ ಯಾಕೆ ಇವತ್ತು ಸಾಧ್ಯ ಆಗ್ತಿಲ್ಲ? ಯಾಕೆ ಜಗತ್ತಿನಲ್ಲಿ ಅಶಾಂತಿ ಇದೆ? ಇದು ಬಹಳ ಎಲ್ಲ ವೈಚಾರಿಕರನ್ನು ತಲೆ ಕೆಡಿಸುವಂಥ ವಿಚಾರ ಇದು. ಜಗತ್ತಿನಲ್ಲಿ ಯಾಕೆ ಅಶಾಂತಿ ಇದೆ? ಧರ್ಮಗಳು ಇಷ್ಟೊಂದು ಒಳಿತನ್ನು ಹೇಳುವಾಗ ಯಾಕೆ ಅಶಾಂತಿ ಇರಬೇಕು? ಇಸ್ಲಾಂನ ಬಹಳ ಮುಖ್ಯವಾದ, ನನಗಿಷ್ಟ ಆಗುವ ಕೆಲವು ವಿಚಾರಗಳನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಇಸ್ಲಾಂನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆ. ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಹಿಡುವ ಧರ್ಮ ಅಂದರೆ ಅದು ಇಸ್ಲಾಂ. ಮತ್ತು ನನಗೆ ಬಹಳ ಇಷ್ಟ ಆಗಿರೋದು ಏಕದೇವ ಉಪವಾಸನೆ ಜೊತೆಗೆ ವಿಶ್ವಭ್ರಾತೃತ್ವ ಅಂತ ಇದೆಯಲ್ಲ, ಯೂನಿವರ್ಸಲ್ ಬ್ರದರ್ಹುಡ್, ಅದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರುವ ಒಂದು ಧರ್ಮ ಇದ್ದರೆ ಅದು ಇಸ್ಲಾಂ. ಇವತ್ತು ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋದು, ನೀವು ಯಾವುದೇ ಮಸೀದಿಗೆ ಹೋಗಿ ಅಲ್ಲಿ ಶ್ರೀಮಂತ ಬಡವ ಅನ್ನೋ ವ್ಯತ್ಯಾಸ ಇಲ್ಲದೆ, ಅಕ್ಕಪಕ್ಕದಲ್ಲಿ ನನ್ನ ಮಿತ್ರರು ಒಬ್ಬರು ಹೇಳ್ತಾ ಇದ್ರು, ಅಲ್ಲಿ ರಾಜ್ಯಪಾಲರು ಬಂದರೂ ಕೂಡ ಅವರು ಬೇರೆ ಯಾರು ಕದಲದೆ ಜಾಗ ಬಿಟ್ಟು ಹೋಗಲ್ಲ, ಅಲ್ಲಿ ಇನ್ನೊಬ್ಬ ಆಟೋ ಓಡಿಸೋವನು ಕೂಡ ಬಂದರೆ ಅವ್ರ ಪಕ್ಕದಲ್ಲೇ ನಿಂತ್ಕೋಬೇಕಾಗತ್ತೆ, ಈ ರೀತಿ ನಿಯಮಗಳಿದೆ ಅಂತ. ಎಂಥ ನಿಜವಾಗಲೂ ಬಹಳ ಖುಷಿಯಾದ ವಿಚಾರ ಮತ್ತು ಒಂದು ಒಳ್ಳೆಯ ಆದರ್ಶಮಯವಾದ ವಿಚಾರ. ಈ ದೇವಸ್ಥಾನಗಳಲ್ಲಿ ನೀವು ನೋಡಬೇಕು, 1,000ಗೆ ಒಂದು ಕ್ಯೂ ಇರುತ್ತೆ, 10,000ಕ್ಕೆ ಒಂದು ಕ್ಯೂ ಇರುತ್ತೆ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಕೊಟ್ಟರೆ ದೇವರ ಗರ್ಭಗುಡಿಯ ಒಳಗೆ ಕರ್ಕೊಂಡೋಗ್ಬಿಡ್ತಾರೆ. ಈ ರೀತಿಯ ಧರ್ಮಗಳು ಇವೆ. ಆದರೆ ಒಂದು ಆದರ್ಶವನ್ನು ಇಷ್ಟು ಅಚ್ಚುಕಟ್ಟಾಗಿ ಪಾಲಿಸ್ತಿರುವ ಇಡೀ ಜಗತ್ತಿನಲ್ಲಿ ಇಸ್ಲಾಂ ಒಂದೇ. ಅದು ಇದಕ್ಕೆ ಪ್ರೇರಣೆ ಬೌದ್ಧ ಧರ್ಮದಲ್ಲೂ ಇದೆ ಅಂತ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಸಲ ಕೆನಡಾಗೆ ಹೋಗಿದ್ದೆ, ಅಲ್ಲಿ ನನ್ನನ್ನು ರಿಸೀವ್ ಮಾಡೋಕ್ಕೆ ಏರ್ಪೋರ್ಟ್ಗೆ ಒಬ್ಬರು ಮಾಂಕ್ ಬಂದಿದ್ದರು. ಅವರು ನನ್ನನ್ನು ನೋಡಿದ ತಕ್ಷಣ ಹಗ್ ಮಾಡಿ ಒಂದು ಮಾತು ಹೇಳಿದರು, ವಿ ಆರ್ ಬ್ರದರ್ಸ್ ಆ್ಯಂಡ್ ವಿ ಬಿಲಾಂಗ್ ಟು ಸೇಮ್ ಸಂಘ ಅಂತಂದರು. ಬೌದ್ಧ ಧರ್ಮದಲ್ಲಿ ಸಂಘದ ಪರಿಕಲ್ಪನೆ ಇದೆ. 2,500 ವರ್ಷಗಳ ಹಿಂದೆ ಬಹುಶಃ ಪ್ರಾಫೆಟ್ ಅವರು ಬರೋ 1,000 ವರ್ಷಗಳ ಮುಂಚೆನೆ ಈ ಸಂಘ ಕಲ್ಪನೆ ಉಂಟಾಗಿದ್ದು ಬುದ್ಧನಿಂದ. ಆತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಅದನ್ನು ನಾನು ಎಲ್ಲ ಕಡೆ ಈ ಆ ಪರಿಕಲ್ಪನೆ ಹೇಗೆ ಬಂತು ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋದನ್ನು ಹೇಳ್ತೀನಿ ನಾನು. ವಿ ಬಿಲಾಂಗ್ ಟು ಒನ್ ಸಂಘ ಅಂತ ಹೇಳಿದರು. ಭಾಳ ಒಳ್ಳೆಯ ಮಾತು ಅದು. ಇಂಥ ಒಂದು ಮಹತ್ತರವಾದ ಸಂದೇಶಗಳು, ಆದರ್ಶಗಳು ನಮ್ಮ ಮುಂದೆ ಇರುವಾಗ ನಾವು ಯಾಕೆ ಕಾದಾಡ್ತಿದ್ದೀವಿ? ಯಾಕೆ ಅಂದರೆ ನಾವು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಸ್ಪೇಸ್ ಕೊಡ್ತಾ ಇಲ್ಲ, ಅಕಾಮಡೇಟ್ ಮಾಡ್ತಾ ಇಲ್ಲ. ನಾವು ಸ್ವಾರ್ಥಿಗಳಾಗ್ತಾ ಇದ್ದೀವಿ. ಅದೇ ನಾನು ಕುರಾನ್ ಭಾಳ ಹಿಂದೆ ಓದಿದ್ದೆ. ಇತ್ತೀಚೆಗಷ್ಟೇ ನಾನು ನಮ್ಮ ಬೋಳುವಾರು ಮೊಹಮ್ಮದ್ ಕುಯ್ಯವರ ಓದು ಕಾದಂಬರಿಯನ್ನು ಓದಿದೆ. ಒಂದು 2-3 ವಾರ ಹಿಂದೆ ಓದಿ ಮುಗಿಸಿದೆ, ಅದರಿಂದ ನನಗೆ ಫ್ರೆಶ್ ಆಗಿದೆ. ಆ ಮದೀನ ಒಡಂಬಡಿಕೆಯನ್ನು ನಾವು ನೆನೆಸ್ಕೊಂಡ್ರೆ, ಅದರ ಬಗ್ಗೆ ನಾನು ಒಂದು ಕಡೆ ಬರೆದಿದ್ದೆ ಕೂಡ, ನಾವು ಇನ್ನೊಬ್ಬರಿಗೆ ಇನ್ನೊಂದು ಧರ್ಮ ಇರಲಿ, ಇನ್ನೊಂದು ಪಂಥ ಇರಲಿ, ನಂಬಿಕೆ ಇರಲಿ, ಅದನ್ನು ನಿರಾಕರಿಸೋಕ್ಕಾಗಲ್ಲ. ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ದೇವರು ಹೇಳ್ತಾರೆ. ಅದನ್ನು ನಾವು ಯಾಕೆ ಪಾಲಿಸ್ತಾ ಇಲ್ಲ? ನಾವೇ ಇರಬೇಕು, ನಮ್ಮದೇ ಹೆಚ್ಚಾಗಬೇಕು ಅಂತ ಯಾಕೆ ಇಷ್ಟು ಹಠ ಹಿಡಿತಾ ಇದ್ದೀವಿ? ಮತ್ತು ಅದಕ್ಕೆ ಕೊಲ್ಲೋದಕ್ಕೆ ನಾವು ತಯಾರಾಗಿರ್ತೀವಲ್ಲ, ಯಾಕೆ ರಕ್ತಪಾತ ಮಾಡ್ತಾ ಇದ್ದೀವಿ? ಇದು ತಪ್ಪು. ಇದನ್ನು ನಾವು ಬೇರೆ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು. ಅದು ಆಗ್ತಾ ಇಲ್ಲ.
ಅದು ನಮ್ಮ ದೇಶದಲ್ಲಂತೂ ಇನ್ನೂ ಅಧ್ವಾನವಾಗಿದೆ ನೋಡಿ. ಮೊನ್ನೆ ಯೋಗಿ ಆದಿತ್ಯನಾಥ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಒಂದು ಏನೋ ಒಂದು ಮಾತು ಹೇಳಿದ್ದಾರೆ. ಅವ್ರು ಯಾವ ಉದ್ದೇಶದಿಂದ ಹೇಳಿದರು ಅನ್ನೋದು ಬೇಡ. ಹನುಮಂತ ದೇವರು ಒಬ್ಬ ದಲಿತ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಹನುಮ ದೇವರು ದಲಿತ ಅಂದಿದ್ದಕ್ಕೆ ಒಂದು ಆರೋಪ ಅಷ್ಟೇ. ಅದು ಇಡೀ ಬ್ರಾಹ್ಮಣ ಸಮುದಾಯ ಉತ್ತರ ಪ್ರದೇಶದಲ್ಲಿ ಒಂದಾಗಿ ಕೋರ್ಟ್ ಹೋಗಿದೆ. ಈಗ ಅವ್ರ ಮೇಲೆ ಕೇಸ್ ಹಾಕಿದೆ. ಏನು ಅಂತೆ, ಅವಮಾನ ಮಾಡಿದರು ನಮಗೆ, ಅಂದರೆ ದೇವರಿಗೆ ಅವಮಾನ ಮಾಡಿದರು. ಕೇವಲ ದಲಿತ ಅಂತ ಆರೋಪಿಸಿದ್ದಕ್ಕೆ ದೇವರಿಗೆ ಅವಮಾನ ಆದರೆ, ಈ ದೇಶದಲ್ಲಿ 30 ಕೋಟಿ ಅಸ್ಪೃಶ್ಯರು ಅವಮಾನಗಳನ್ನೇ ಹೊತ್ತು ಹುಟ್ಟಿದ್ದಾರಲ್ಲ ಸ್ವಾಮಿ, ಅವ್ರನ್ನ ಯಾರು ಕೇಳ್ತಾರೆ? ಸಾಯುವವರೆಗೆ ಅವರು ಅದೇ ಅವಮಾನಗಳನ್ನು ಧರಿಸ್ಕೊಂಡಿರ್ತಾರಲ್ಲ, ಅದನ್ನು ಅವ್ರನ್ನ ಯಾರನ್ನ ಪ್ರಶ್ನೆ ಮಾಡ್ತಾರೆ? ಅವನು ದಲಿತನೋ ಅಲ್ವೋ ಅದಲ್ಲ, ಆದರೆ ಅವನು ಹೇಳು ಹಂದಿದ್ದಕ್ಷಕ್ಕೆ ಅಷ್ಟಕ್ಕೇ ಅವ್ರಿಗೆ ಅವಮಾನ ಆಗೋದಾದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ನಡೆದಾಡುವ ಮನುಷ್ಯರು ಇದ್ದಾರಲ್ಲ, ಅವ್ರ ಕತೆ ಅವರ ಮನಸ್ಸನ್ನು ನೀವು ಬಲ್ಲಿರ? ಕೆಲವು ವರ್ಷಗಳ ಹಿಂದೆ ಆಯಿತು, ನನ್ನ ಮಿತ್ರರು ಬಸವಣ್ಣ ಮಾದಿಗ ಅಂತ ಒಂದು ಪುಸ್ತಕ ಬರೆದಿದ್ದರು, ಆನುದೇವ ಹೊರಗಣವನ್ನು ಅಂತ, ಬಂಜಗೆರೆ ಜಯಪ್ರಕಾಶ್ ಅವರ ಪುಸ್ತಕ ಅದು. ಅದಕ್ಕೊಂದು ದೊಡ್ಡ ಆಂದೋಲನವೇ ನಡೀತು. ಇಡೀ ಲಿಂಗಾಯತ ಸಮುದಾಯ ಅವಮಾನ ಮಾಡಿದರು. ಅಂದರೆ ಒಬ್ಬ ಕೆಳಜಾತಿಯನ್ನು ಆರೋಪಿಸಿದ್ದಕ್ಕೆ ಅವಮಾನ ಅಂತ ಇಷ್ಟೊಂದು ಬೊಬ್ಬಿರಿಯುವ ಜನ ಆ ಸ್ಥಿತಿಯಲ್ಲೇ ಬದುಕ್ತಾ ಇದ್ದಾರಲ್ಲ, ಆ ಸ್ಥಿತಿಯಲ್ಲೇ ಇದ್ದಾರಲ್ಲ ಜನ ಅಸ್ಪೃಶ್ಯರು ಈ ದೇಶದಲ್ಲಿ. ಆ ಒಂದು ಅದು ಈ ಜಾತಿಯನ್ನು ಒಂದು ಎಂಥ ಕೆಟ್ಟ ಇದು ನಮ್ಮ ದೇಶದಲ್ಲಿ ಇದೆ ಅಂತಂದರೆ, ಅದು ಮೇಲು ಕೀಳಿನ ಪ್ರಶ್ನೆನೇ ಅಷ್ಟೇ ಅಲ್ಲ, ಅದು ಕೇವಲ ಮೇಲು ಕೀಳಿನ ಪ್ರಶ್ನೆ ಅಲ್ಲ, ಅದು ಮಡಿ ಮೈಲಿಗೆ ಪ್ರಶ್ನೆ. ಅದು ಹೊರಗಿರಬೇಕು ಒಳಗಿರಬೇಕು, ನಿನ್ನ ಮುಟ್ಕೋಬೇಕು ಮುಟ್ಕೋಬಾರ್ದು, ನೀನು ಎಲ್ಲಿವರೆಗೆ ಬರಬೇಕು, ಎಲ್ಲಿವರೆಗೆ ನೀ ಎಲ್ಲಿ ನಿಂತ್ಕೋಬೇಕು, ಈ ರೀತಿಯ ಪ್ರಶ್ನೆಗಳೆಲ್ಲ ಇದ್ದಾವೆ. ಮತ್ತು ಅದಷ್ಟೇ ಅಲ್ಲ, ಅಧಿಕಾರದ ಪ್ರಶ್ನೆ ಕೂಡ. ಅದು ಜಾತಿ ನಿಮಗೆ ಅಧಿಕಾರನೂ ಕೊಡುತ್ತೆ, ನಿಮಗೆ ಅಧಿಕಾರನ ಕಿತ್ಕೊಳ್ಳುತ್ತೆ. ಅದು ಭೂಮಿಯ ಪ್ರಶ್ನೆ ಕೂಡ. ಕೆಲವು ಜಾತಿಗೆ ಭೂಮಿ ಇದೆ, ಕೆಲವು ಜಾತಿಗೆ ಭೂಮಿ ಇಲ್ಲ. ಈ ರೀತಿಯ ತಾರತಮ್ಯದ ಈ ಜಾತಿ ವ್ಯವಸ್ಥೆಯಲ್ಲಿ ಇಂಡಿಯಾ ದೇಶ ನಲುಗ್ತಾ ಇದೆ. ಅದರ ಜೊತೆಗೆ ಈ ಕೋಮುವಾದ ನಮ್ಮನ್ನು ಮತ್ತಷ್ಟು ಹಿಂಸೆಗೆ ಈಡು ಮಾಡ್ತಾ ಇದೆ. ಅದನ್ನೆಲ್ಲ ಮೀರಿಸಬೇಕಾದ್ರೆ ನಾವು ನಮ್ಮ ಧರ್ಮಗಳು ಒಳ್ಳೆಯತನಗಳನ್ನು ಏನು ಹೇಳಿದ್ದಾವೆ ಅದನ್ನು ನಾವು ಪಾಲಿಸಬೇಕಾಗಿದೆ. ನನಗೆ ತುಂಬ ಇಷ್ಟವಾದ ಕೆಲವು ಒಂದೆರಡು ವಿಚಾರಗಳನ್ನು ಅಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬಹಳ ಮಾತಾಡೋರಿದ್ದಾರೆ ಅಂತ ಕಾಣಿಸುತ್ತೆ. ಪ್ರವಾದಿಗಳು ಹೇಳ್ತಾರೆ ದೇವರ ವಾಕ್ಯ, ವಿದ್ವಾಂಸರ ಲೇಖನಿಯ ಮಸಿ ಹುತಾತ್ಮರ ರಕ್ತಕ್ಕಿಂತ ಪವಿತ್ರ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಕಲ್ಪನೆ ಇದು. ನಾವೆಲ್ಲರೂ ಹುತಾತ್ಮರೇ ಬಹಳ ಹೌದು, ದೇಶಕ್ಕಾಗಿ ಹೋರಾಡ್ತಾರೆ, ಶ್ರೇಷ್ಠ ಅಂತ ನಾವು ಒಪ್ಕೊಳ್ತೀವಿ. ಆದರೆ ದೇವರ ವಾಕ್ಯ ಇಲ್ಲಿ ಅವರು ಪ್ರವಾದಿಗಳು ಹೇಳಿರೋದು, ವಿದ್ವಾಂಸರ ಲೇಖನಿಯ ಮಸಿ ಹುತಾತ್ಮರ ರಕ್ತಕ್ಕಿಂತ ಪವಿತ್ರ. ಅಂದರೆ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದರು, ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದರು. ಒಂದು ಆಗಲೇ ನಮ್ಮ ಅಲಿಯವರು ಬಹಳ ವಿಷದವಾಗಿ ಹೇಳಿದಾಗೆ, ಗುಲಾಮಗಿರಿಯನ್ನು ಹೋಗಲಾಡಿಸಿದರು ಅವರು. ಮನುಷ್ಯ ಅಂದರೆ ಒಬ್ಬನೇ ಒಂದೇ ಅನ್ನುವ ಆ ಯೂನಿವರ್ಸಲ್ ಬ್ರದರ್ಹುಡ್ ಹೇಳಿದ್ನಲ್ಲ ಆ ರೀತಿಯ ಗುಲಾಮನು ಬೇರೆ ಅಲ್ಲ, ಅಥವಾ ಒಬ್ಬ ಒಡೆಯ ಬೇರೆ ಅಲ್ಲ, ಅದು ಗುಲಾಮಿತನವನ್ನು ನಿರಾಕರಿಸಿದ ಏಕೈಕ ವ್ಯಕ್ತಿ. ಇನ್ನೊಂದು, ಮಹಿಳೆಯರಿಗೆ ಸಮಾನ ಸ್ಥಾನಮಾನಗಳನ್ನು ಕೊಟ್ಟಂಥ ಧರ್ಮ ಇದು. ಹೊರಾವರಣಕ್ಕೆ ಅದು ಬೇರೆ ಥರ ಕಾಣಿಸ್ಕೋತಾ ಇದೆ. ಅವ್ರು ಬುರ್ಕ ಹಾಕೋತಾರೆ ಅಥವಾ ಮುಖ ತೋರಿಸಲ್ಲ ಹಾಗೆ ಅಂತ ಒಂದು ಕೆಲವು ತಪ್ಪು ಕಲ್ಪನೆಗಳಿವೆ. ಆದರೆ ಇನ್ ಟೆನೆಟ್ಸ್ನಲ್ಲಿ ಧರ್ಮದಲ್ಲಿ ಹೇಗಿರೋ ಹಾಗೆ ನಾವು ಸರಿಯಾಗಿ ತಿಳ್ಕೊಳ್ಳೋದಾದರೆ, ಮಹಿಳೆಯರಿಗೆ ತುಂಬ ಸ್ವಾತಂತ್ರ್ಯ ಇದೆ. ಮತ್ತು ವಿಧವೆಯ ಸ್ಥಾನ ಹೇಗಿರಬೇಕು, ಮರುಮದುವೆಗೆ ಅವಕಾಶಗಳಿವೆ, ಇವಕ್ಕೆಲ್ಲ ಇದು ಬಹಳ ಒಳ್ಳೆಯ ಆದರ್ಶ ಅಂತ ನಾನು ಇಷ್ಟಾದ್ರೂ ನಾನು ಒಂದು ವಿಷಯನ ಹೇಳಬೇಕು. ಅಮೇರಿಕಾದಲ್ಲಿ ಒಂದು ಸರ್ವೆ ಮಾಡುತ್ತಾರೆ, ಎಲ್ಲೂ ಕೂಡ ನಮ್ಮ ದೇಶದಷ್ಟೇ ಇದ್ದಾರೆ, ಒಂದು 10-12% ಮುಸ್ಲಿಮ್ಸ್ ಇದ್ದಾರೆ ಅಮೇರಿಕಾದಲ್ಲಿ ಕೂಡ. ಅಲ್ಲಿ ಸರ್ವೆ ಮಾಡಿದಾಗ 25% ಜನ ಮೂಲಭೂತವಾದವನ್ನು
ಬೆಂಬಲಿಸ್ತಾರೆ ಅಂತ ಒಂದು ಸಮೀಕ್ಷೆಯಲ್ಲಿ ಕಂಡುಕೊಂಡಿದ್ದಾರೆ ಅವರು. ಇದನ್ನು ನಾವು ವಿರೋಧಿಸಬೇಕು. ಅಂದರೆ ಬೇರೆ ಅವರು ಹೇಳೋದಿಷ್ಟೇ, ಬೇರೆ ಧರ್ಮಗಳಿಗಿಂತಲೂ ಅಲ್ಲಿರುವ ಇಸ್ಲಾಂ ಧರ್ಮದ ಅನುಯಾಯಿಗಳು ಮೂಲಭೂತವಾದವನ್ನು ಬೆಂಬಲಿಸ್ತಾರೆ ಅನ್ನೋದು, ಅದಕ್ಕೆ ಅದು ನನ್ನ ಪ್ರಕಾರ ತಪ್ಪು. ಮತ್ತು ಮೂಲಭೂತವಾದ ಒಂದು ಇಲ್ಲವೇ ಇಲ್ಲ, ಹಾಗಂತ ಅದನ್ನು ಇಲ್ಲವಾಗಿಸಬೇಕು. ಪ್ರವಾದಿಗಳು ಹೇಳಿದಾಗೆ ನಾವು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು, ಅಕಾಮಡೇಟ್ ಮಾಡಬೇಕು, ಎಲ್ಲರೂ ಸಹಯೋಗದಿಂದ ನಾವು ಬಾಳ್ವೆ ನಡೆಸಬೇಕು ಅನ್ನುವ ಮಾತೇ ನಮಗೆ ಈ ಧರ್ಮವು, ಬೌದ್ಧ ಧರ್ಮವು, ಕ್ರೈಸ್ತ ಧರ್ಮವು ನಮ್ಮ ಸಂದೇಶಗಳಲ್ಲಿ ಕೊಟ್ಟಿದೆ. ಇದನ್ನು ನಾವು ಆಳವಾಗಿ ಮನನ ಮಾಡಿಕೊಂಡ್ರೆ ಈ ದೇಶ ಮತ್ತು ಈ ಪ್ರಪಂಚ ಶಾಂತಿಯಾಗಿ ಶಾಂತಿಯುತವಾಗಿ ಇರೋದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾ, ನನ್ನನ್ನು ಕರೆಸಿದ ಇಲ್ಲಿಗೆ ಕರೆಸಿದಂಥ ನವಾಜ್ ಮತ್ತು ಸಂಘಟಕರಿಗೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.